ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, ಸ್ವತಂತ್ರ ದಿನದ ಶುಭಾಶಯಗಳು. ನೀವು ಹೇಳಿದಾಗೆ ನಮ್ಮ ದೇಶ ಕಾಯೋ ಸೈನಿಕ ನಮ್ಮ ಬೆನ್ನೆಲುಬು, ದೇಶನ ಕಾಯ್ತಾರೆ. ಅಂಥವ್ರು ಬಂದು ಸರ್ ನಿಮ್ಮ ಮುಂಗಾರು ಮಳೆ ಗಾಳಿಪಟ ನೋಡಿ ನಾವು ಮದುವೆ ಆಗಿದ್ವಿ, ನಿಮ್ಮಲ್ಲಿ ಎರಡು ಮಕ್ಕಳು ಕರ್ಕೊಂಬಂದು ಹೇಳಿದಾಗ ಭಾಳ ಖುಷಿಯಾಗುತ್ತೆ. ಒಂದು ತುಂಬು ಸಂಸಾರ ನಮ್ಮ ಸಿನಿಮಾನ ನೋಡಕ್ಕೆ ಬರ್ತಾ ಇದೆ. ದೇಶ ಕಾಯೋ ಸೈನಿಕರು ಇರ್ಬೋದು, ಅವ್ರ ಪ್ರೀತಿ ಭಾಳ ದೊಡ್ಡದಲ್ವಾ? ಅದು ಇವತ್ತಿನ ದಿನ ಬಂದಿದ್ದಂತೂ ನನಗೆ ನಾನು ದೇವ್ರ ನಂಬೋನು ಶುಭಶಕುನ ಅಂತೀನಿ. ಸೊ ಭಾಳ ಖುಷಿಯಾಗುತ್ತೆ ಈ ಥರ ವಾತಾವರಣ ನೋಡಿ. ನೀವೆಲ್ಲರೂ ನಮ್ಮ ಸ್ನೇಹಿತರೇ ಇದ್ದೀರಿ, ಅಣ್ಣತಮ್ಮದಿರೇ ಇದ್ದೀರಿ, ಭಾಳ ವರ್ಷಗಳಿಂದ ಗೊತ್ತಿರೋರೆ, ನಮ್ಮೆಲ್ಲರಿಗೂ ಗೊತ್ತು. ಈ ಥರ ಒಂದು ವಾತಾವರಣ ನೋಡಿ ತುಂಬ ವರ್ಷಗಳಾಗಿತ್ತು. ಸೊ ಈ ಥರ ವಾತಾವರಣ ಕ್ರಿಯೇಟ್ ಮಾಡೋದಕ್ಕೆ ನನ್ನ ತಂಡ ಭಾಳ ಶ್ರಮ ಪಟ್ಟಿದೆ. ನನ್ನ ಡೈರೆಕ್ಟ್ರು ಶ್ರೀನಿವಾಸ್ ರಾಜು ಅವರು, ನಮ್ಮ ಪ್ರೊಡಕ್ಷನ್ ಹೌಸು, ಹಾಗೆ ಎಲ್ಲ ಮಾಧ್ಯಮ ಮಿತ್ರರು, ಪ್ರತಿಯೊಂದು ಮಾಧ್ಯಮದವರು ಕೂಡ ಭಾಳ ಸಪೋರ್ಟ್ ಮಾಡಿದ್ರು. ಅದ್ರ ಜೊತೆಯಲ್ಲಿ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದಾಗ ನಾವು ಪಟ್ಟಂತಹ ಒಂದು ಶ್ರಮ ಕಷ್ಟ ಅಲ್ಲ, ಅದು ಶ್ರಮ. ನಿಮ್ಮನ್ನೆಲ್ಲ ರಂಜಿಸೋದಕ್ಕೆ ಮಾಡಿದಂತಹ ಒಂದು ಶ್ರಮ ಡೇ ಒನ್ನಿಂದ ಹಿಡಿದು ರಿಲೀಸ್ವರೆಗೂ ನಮ್ಮದು. ರಿಲೀಸ್ ಆದಮೇಲೆ ಪ್ರೇಕ್ಷಕ ಮಹಾಪ್ರಭುದು. ಇವತ್ತು ನಮ್ಮ ಕನ್ನಡ ನಾಡಿನ ಜನತೆ ಬಹಳ ಪ್ರೀತಿಯಿಂದ ಬರಮಾಡಿಕೊಂಡಿದ್ದಾರೆ. ಆ್ಯಂಡ್ ಒಂದೂವರೆ ವರ್ಷದ ಒಂದು ಏನು ಸಿನಿಮಾದ ಪ್ರೀತಿಯಿಂದ ಮಾಡಿದ್ವು, ಆ ಪ್ರೀತಿ ಪ್ರೇಕ್ಷಕರ ಕಣ್ಣಲ್ಲಿ ನೋಡಿ ನಮ್ಮೆಲ್ರಿಗೂ ಭಾಳ ಖುಷಿಯಾಗಿದೆ. ಸೊ ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪಾತ್ರನ ಸರ್ ನೋಡೋದು ಮಾತ್ರ ಅಲ್ಲ, ಅವ್ರು ಅನುಭವಿಸ್ತಾ ಇರ್ತಾರಲ್ಲ ಸರ್, ಅದ್ರ ಬಗ್ಗೆ ಏನನ್ಸುತ್ತೆ? ನಾನು ಸುಮಾರು ಪ್ರೆಸ್ ಮೀಟ್ ಮಾಡಿದ್ವಿ, ಎಲ್ಲೂ ಹೇಳಿರಲಿಲ್ಲ. ಸಿನಿಮಾ ನೋಡಿದ್ಮೇಲೆ ಹೇಳೋಣ ಅಂತಿದ್ದೆ. ನಾನು ಮಾಡಿರೋಂಥ ಈ ಕೃಷ್ಣನ ಪಾತ್ರ, ನೀವು ಮೊದಲನೇ ಸೀನಿಂದ ಹಿಡಿದು ಕ್ಲೈಮ್ಯಾಕ್ಸ್ವರೆಗೂ ನೋಡಿ ಅವನು ಲವಲವಿಕೆಯಿಂದನೇ ಇರ್ತಾನೆ. ಟು ಕೀಪ್ ಅಪ್ ದಟ್ ಎನರ್ಜಿ ಲವಲವಿಕೆ, ನಾನು ಈಚ್ ಆ್ಯಂಡ್ ಎವ್ರಿ ಡೇ ಸೀನ್ನ ತರಿಸಿ ಓದಿ ಆ ಫ್ಲೋ ಬೇಕಲ್ಲ. ಈಗ ಪ್ರೀತಿ ಆಯಿತು ಇಲ್ಲ ಬ್ರೇಕಪ್ ಆಯಿತು ಸೆಕೆಂಡ್ರಿ, ಒಂದು ಫ್ಲೋ ಅಲ್ಲಿ ಹೋಗ್ಬೇಕಲ್ಲ. ಈ ಕೃಷ್ಣನ ಪಾತ್ರ ಪ್ರತಿ ಸೀನಲ್ಲೂ ಅವ್ನು ಲವಲ್ ಇರ್ತಾನೆ. ಸೊ ಅದನ್ನು ಕೀಪ್ ಅಪ್ ಮಾಡೋದಕ್ಕೆ ನನ್ನ ಪರ್ಸ್ನಲ್ ಟೀಮ್ ತುಂಬಾ ಹೆಲ್ಪ್ ಮಾಡಿತು. ಅಂದರೆ ನನ್ನ ಕೋ ಡೈರೆಕ್ಟರ್, ನನ್ನ ಸ್ಟಾಫ್ ಪ್ರತಿ ಸಲ ಬಂದು ನಾಳೆಯ ಸೀನ್ನ ನಾನು ಈಸ್ಕೋತಿದ್ದೆ. ಈಸ್ಕೊಂಬಿಟ್ಟು ನಾನು ಡೈರೆಕ್ಟರ್ ಎಲ್ಲ ಕೂತ್ಕೊಂಡು ಅಲ್ಲೇ ಮಾತಾಡ್ತಿದ್ದೆ, ಓಕೆ ಇದಾಗಿದೆ ಈಗ ಮಾಡ. ಆ್ಯಂಡ್ ಅದು ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಇರೋದ್ರಿಂದ ಫಸ್ಟ್ ಹಾಫಲ್ಲಿ ಆ ಎಕ್ಸ್ಪ್ರೆಷನ್ ಕೂಡ ಜಂಪ್ ಆಗಬಾರ್ದು, ಸೀನ್ ಯಾವತ್ತು ಜರ್ಕ್ ಹೊಡಿಬಾರ್ದು ಅಂತ ಒಂದು ಮಾತುಕತೆ ಮಾಡ್ತಿದ್ವಿ. ಒಂದು ಎಕ್ಸ್ಪರಿಮೆಂಟಾಗೆ ಮಾಡಿದ್ವಿ ನಾವು ಈ ಥರ ಒಂದು ಲವ್ ಸ್ಟೋರಿ ಜೊತೆ ಫ್ಯಾಮಿಲಿ ಡ್ರಾಮಾನ ಒಂದು ನಾನ್ ಲೀನಿಯರಲ್ಲಿ ಹೇಳೋದಿದೆಯಲ್ಲ, ಪಾಸ್ಟ್ ಪ್ರೆಸೆಂಟು ಪ್ರೆಸೆಂಟು, ಅದು ನಮಗೆ ಭಾಳ ಚಾಲೆಂಜಿಂಗ್ ಆಗಿತ್ತು. ಬಟ್ ಇವತ್ತು ಜನ ಫಸ್ಟ್ ಹಾಫ್ ಆ್ಯಂಡ್ ಎಕ್ಸ್ಪೆಷಲಿ ಸೆಕೆಂಡ್ ಹಾಫ್ನ ಏನು ಎಂಜಾಯ್ ಮಾಡ್ತಿದ್ದಾರೆ, ಖುಷಿ ಪಡ್ತಿದ್ದಾರೆ, ಅದೆಲ್ಲ ಟೀಮ್ ಎಫರ್ಟ್. ಆ್ಯಂಡ್ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ಸದಾ ನನ್ನ ತಂಡದ ಮೇಲೆ ಇರಲಿ. ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಎಲ್ಲ ಪ್ರೀತಿಯ ಅಭಿಮಾನಿಗಳಿಗೆ ಹಾಗೂ ಕನ್ನಡ ಪ್ರೇಕ್ಷಕರಿಗೆ. ಪ್ರತಿಯೊಬ್ಬ ಕನ್ನಡದ ಅಭಿಮಾನಿಗಳಿಗೆ ನನ್ನ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಸರ್. ಅಭಿಮಾನಿಗಳಂದಾಗ ಒಂದು ಪದ ನೆನಪಾಯ್ತು ಸರ್, ಯಾಜ್ವಲ್. ಇಲ್ಲಿ ಬೆಳಕಿನ ಆಶ್ರಮದಲ್ಲಿ ಲವ್ ಮಾತ್ರ ರೀಬರ್ತ್ ಆಗಲಿಲ್ಲ, ಗಾಂಧಿನಗರದ ಥಿಯೇಟರ್ ಅಂಗಳಕ್ಕೆ ಪ್ರೇಕ್ಷಕರನ್ನು ಕೂಡ ಒಂದು ರೀಬರ್ತ್ ಥರ ಕರ್ಕೊಂಬರುವಂಥ ಪರಿಸ್ಥಿತಿ ಆಯಿತು ಅಂತ. ನಿಮ್ಮ ಸಿನಿಮಾ ಆ ರೀತಿ ಕನೆಕ್ಟ್ ಆಯಿತು ಅಂತ? ಅದು ನಮ್ಮ ಸಿನಿಮಾ ಅನ್ನೋದಕ್ಕಿಂತ ಕನ್ನಡ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಿನಿಮಾ ಕನ್ನಡ ಸಿನಿಮಾ, ನಮ್ಮ ಕನ್ನಡ ಸಿನಿಮಾಗೆ ಜನ ಬಂದ್ರಲ್ಲ ಶಾವಣಿ ಸುಬ್ರಹ್ಮಣ್ಯ ಅನ್ಸುತ್ತೆ ಥಿಯೇಟರ್ ವಿಸಿಟ್ ಮಾಡಿ ಅದಾದ್ಮೇಲೆ ಬಂದೇ ಇರಲಿಲ್ಲ. ಸೊ ಈ ಕ್ರೌಡು ಈ ಅಭಿಮಾನಿಗಳ ಪ್ರೀತಿ ಹೇಗನ್ಸುತ್ತೆ ಗಣೇಶ್ ಅವ್ರಿಗೆ? ನಾನು ಹೇಳ್ದಲ್ಲ, ಈ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ನಾವೆಲ್ಲ ಒದ್ದಾಡೋದು. ಈ ಎಕ್ಸ್ಪೀರಿಯನ್ಸು ಆ ಪ್ರೇಕ್ಷಕರ ಮಧ್ಯೆ ಕೂತ್ ನೋಡೋದು, ಅವರ ಖುಷಿ ಹೇಗಿರುತ್ತೆ. ನಾ ಕೂತ್ಕೊಂಡು ಯಾವುದೇ ಆರ್ಟಿಸ್ಟು ಪಿಕ್ಚರ್ ಕೂತ್ಕೊಂಡು ನೋಡ್ಬೇಕಾದ್ರೆ ಪಿಕ್ಚರ್ ನೋಡ್ತಿರಲ್ಲ, ನಾವು ಅಕ್ಕಪಕ್ಕದಲ್ಲಿ ನೋಡ್ತಾ ಇರ್ತೀವಿ. ಇವ್ರ ಹತ್ರ ಇವ್ರು ನಕ್ಕಿದ್ರ, ಫೈಟ್ ಮಾಡಬೇಕಾದ್ರೆ ಚೇರ್ಗೆ ಹೊಡೆದ್ರ, ಇದನ್ನ ನೋಡ್ತಾ ಇರ್ತೀವಿ. ಇದೇ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಕೊನೆಯದಾಗಿ ಥಿಯೇಟ್ರಿಗೆ ಬಂದು ಆ ಸಾವಿರಾರು ಜನ ಮಧ್ಯೆ, ಅಂದರೆ ಸಾವಿರ ಜನ ಅಂದರೆ 2000 ಕಣ್ಣು, 2000 ಕಣ್ಣು ನಮ್ಮ ನೋಡ್ತಾ ಇರುತ್ತೆ, ನಮ್ಮ 2 ಕಣ್ಣು ಅವರು ನೋಡ್ತಾ ಇರುತ್ತೆ, ಹೇಗೆ ಇವ್ರು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ. ಲೈಫಲ್ಲಿ ಒಂದು ಫುಲ್ ಹೌಸಲ್ಲಿ ಆ ಶಿಳ್ಳೆ ಚಪ್ಪಾಳೆ ಒಟ್ಟಿಗೆ ಕಲಾವಿದ ಕೂತ್ಕೊಂಡು ನೋಡೋದಿದೆಯಲ್ಲ, ಅದೇ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್.
ನಿಮ್ಮ ಸಿನಿಮಾ ನೋಡಿ ನಿಜವಾಗಿ ತೆರೆ ಮೇಲೆ ನಿಮ್ಮ ಗುಂತ ನಮಿಸಲ್ಲ. ಒಂದಷ್ಟು ಜನ ಹೇಳ್ಬಿಟ್ಟು ಒಂದು ತ್ರಿವಿಕ್ರಮ ತೆಲುಗಿನಲ್ಲಿ ತ್ರಿವಿಕ್ರಮ ಸ್ಟೈಲ್ ಆಫ್ ಸಿನಿಮಾ ಇದೆ, ಆ ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಅಂತ ನಿಮ್ಮ ತುಂಟತನ ಮತ್ತೆ ಈ ಥರದ ಒಂದು ಕ್ವಾಲಿಟಿ. ನಾನು ಯಾವಾಗಲೂ ಹೇಳ್ತೀನಿ ತುಂಟತನ ಇರಬೇಕು, ತುಂಟತನ ಇದ್ರೆ ಜೀವನೋತ್ಸಾಹ, ಜೀವನೋತ್ಸಾಹ. ಈಗ ಸ್ನೇಹಿತರೆಲ್ಲ ಕೂತ್ಕೊಂಡು ಮಾತಾಡಬೇಕಾದ್ರೆ ಯಾರಾದರೂ ವಲ್ಗರಾಗಿ ಮಾತಾಡಿದ್ರೆ ನಾವು ಅಂಥವ್ರ ಜೊತೆ ಜಾಸ್ತಿ ಸೇರಲ್ಲ. ಏ ವಲ್ಗರ್ ಮಾತಾಡಿದ್ರಪ್ಪ. ಆದರೆ ತುಂಟುತನ ಜೀವನೋತ್ಸಾಹ, ತುಂಟುತನ ಇದ್ದರೆ ನೀವು ಯಾವುದಾದ್ರೂ ಸೀನು ಸ್ವಲ್ಪ ಇನ್ನೇನು ಬೀಳ್ತಾ ಇದೆ ಅಂದಾಗ ಆ ತುಂಟುತನದ ಒಂದು ಡೈಲಾಗ್ ಬಂದರೆ ಅದು ಸಿನಿಮಾ ಪೂರಕವಾಗಿದ್ದರೆ ಭಾಳ ಖುಷಿ ಕೊಡುತ್ತೆ. ಹಾಗಾಗಿ ಈ ಸಿನಿಮಾಲಿ ನೀವು ನೋಡಬೇಕು ಎವ್ರಿ ಟೂ ಸೀನ್ಸ್ ಒಂದು ಸೀನ್ ಆ ತುಂಟುತನ ಕಾಣಿಸ್ತಾ ಇರುತ್ತೆ, ನಗ್ತಾ ಇರ್ತೀವಿ. ಪ್ರತಿಯೊಬ್ಬ ಕಲಾವಿದರು ಖುಷಿ. ನಮ್ಮ ಕೃಷ್ಣ ಪ್ರಣಯ ಸಖಿ ಸಿನಿಮಾಲಿ ಫಸ್ಟ್ ಹಾಫಿಂದ ಹಿಡಿದು ಕ್ಲೈಮ್ಯಾಕ್ಸ್ವರೆಗೂ ಬರುವಂತಹ ಎಲ್ಲ ಪಾತ್ರಕ್ಕೂ ರೌಂಡ್ ಆಫ್ ಇದೆ. ಯಾವುದು ಬಂದ ಪುಟ್ಟ ಹೋದ ಪುಟ್ಟ ಅಂತಲ್ಲ, ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ ತನ್ನದೇ ಆದ ಒಂದು ಇದು ಏನು ಘನತೆ ಇದೆ. ಆದರೆ ಎಲ್ಲ ಪಾತ್ರನೂ ಆ ಕೃಷ್ಣನ ಪಾತ್ರದ ಸುತ್ತಮುತ್ತನೇ ಬಂದು ಹೋಗ್ತಾ ಇರುತ್ತೆ. ಎಲ್ಲ ಕ್ರೆಡಿಟ್ ಗೋಸ್ಟು ನಮ್ಮ ಶ್ರೀನಿವಾಸ ರಾಜ್ ಸಿನಿಮಾ ರಿಲೀಸ್ಗಿಂತ ಮುಂಚೆ ನೀವೆಲ್ಲ ಏನು ಕತೆ ಅಂದಾಗ ನನಗೆ ಹೆಂಗೆ ಹೇಳೋದಿದ್ರು ಈಗ ಕತೆನ ನಾನ್ ಲೀನಿಯರ್ ಅಲ್ಲಿ ಮಾಡಿದ್ವಿ ಒಂದ್ಸಲ ನೋಡಿ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಐ ಕ್ಯಾನ್ ಟೆಲ್ ಆ ನಾನ್ ಲೀನಿಯರ್ ಈ ಥರ ಕತೆ ಸಾಂಸಾರಿಕ ಕತೆಗಳೆಲ್ಲ ಎಲ್ಲ ಪ್ರೀತಿಯ ಬಗ್ಗೆ ಗೆಳತಿ ಗೆಳೆಯರ ಬಗ್ಗೆ ಹೇಳಬೇಕಾದ್ರೆ ತುಂಬ ಕಷ್ಟ ನಾನ್ ಲೀನಿಯರು ಕನೆಕ್ಟ್ ಮಾಡೋದು. ಸೊ ಆ ಥರದಲ್ಲಿ ನಮ್ಮ ರಾಜು ತುಂಬ ಒಳ್ಳೆ ಕೆಲಸ ಮಾಡಿ ಸ್ಪೆಷಲ್ ನಮ್ಮ ಎಡಿಟರ್ ಪ್ರಕಾಶ್ ಅದನ್ನು ಫ್ಯಾಂಟಾಸ್ಟಿಕ್. ಮೋಸ್ಟ್ಲಿ ಬಹುಶಃ ಗಣೇಶ್ ಸರ್ ಮದುವೆ ಆಗಿರೋ ಹುಡುಗಿನೇ ಮೊದಲೇ ಇನ್ನೊಂದ್ಸಲಿ ಲೈನ್ ಮಾಡಿ ಲೈನ್ ಹೊಡೆದ್ಬಿಟ್ಟು ಮದುವೆ ಆಗೋ ಅದೃಷ್ಟ ನಿಮ್ಮ ಹುಡುಗಿ ಅನಿಸುತ್ತೆ. ಏನು ಸಿಕ್ಕಿಲ್ಲ, ನಾನು ರಾತ್ರಿ 11:00 ಆಯ್ತು ಅದನ್ನು ಬೆಳಿಗ್ಗೆಯಿಂದ ಮತ್ತೆ ಓಡಾಡ್ತಾನೆ ಇದ್ದೀವಿ. ಈಗ ಹೋಗಿ ಕೇಳ್ಬೇಕು, ಕೇಳಿದಾಗ ತುಂಬಾ ಖುಷಿಯಾಗಿದೆ ಚೆನ್ನಾಗಿದೆ ಅಂತ. ಏನ್ ಮಾಡೋದು, ಎಲ್ಲಾ ಸಿನಿಮಾಲಿ ಡೈರೆಕ್ಟ್ರು ಎರಡು ಹುಡುಗಿನ ತರ್ತಾರೆ, ಇಲ್ಲ ಇನ್ನೇನು ನಾನು ನೋಡಿದಾಗ ಮದುವೆ ಮಾಡಿಸ್ಬಿಟ್ಟಿರ್ತಾರೆ. ಸೆಲೆಕ್ಟಿವ್ ಅಭಿನಿಶಿ ಆದರೆ ಗಣೇಶ್ ಅವ್ರು ಯಾವ್ದನ್ನು ಮರೆಯೋಕೆ ಇಷ್ಟಪಡ್ತಾರೆ, ಯಾವ ಡ್ಯೂರೇಷನ್ ಲೈಫ್ ಯಾವ ಡ್ಯೂರೇಷನ್ ಮರೆಯೋದಕ್ಕೆ ಇಷ್ಟಪಡ್ತಾರೆ ಲೈಫಲ್ಲಿ? ಇಲ್ಲ ಯಾವುದು ಆ ಥರ ಏನಿಲ್ಲ, ರಿಯಲ್ ಲೈಫಲ್ಲಿ ಆಗಲ್ಲ. ಅದು ಆಗಲ್ಲ ಸಹ ಇಲ್ಲ, ನಂದು ಎಲಿಫೆಂಟ್ ಮೆಮೊರಿ. ಸ್ವಾತಂತ್ರ್ಯ ದಿನದ ಶುಭಾಶಯ. ಸಿನಿಮಾ ರಿಲೀಸ್ ಆಗ್ತಾ ಇದೆ, ಫ್ಯಾಮಿಲಿ ಆಡಿಯನ್ಸ್ ಟಾರ್ಗೆಟ್ ಎಲ್ಲರೂ ಬಂದು ಇವತ್ತು ಸಿನಿಮಾ ನೋಡಿದ್ದಾರೆ. ಗಣೇಶ್ ಸರ್ ಎಲ್ಲರೂ ಎಲ್ಲದ್ರ ಬಗ್ಗೆನು ಇವಾಗ ಹೇಳಿದ್ರು. ಸೊ ಎಲ್ಲರೂ August 15 ಇವತ್ತು ರಿಲೀಸ್ ಆಗಿದೆ, ನಾಳೆಯಿಂದ ಪ್ರತಿಯೊಬ್ಬರು ಬಂದು ಸಿನಿಮಾ ನೋಡಬೇಕು. ಇವತ್ತಂತೂ ಹೌಸ್ಫುಲ್ ಆಗಿದೆ ಫುಲ್ಲು. ಸೊ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ನಿಮಗೆ ಪರ್ಟಿಕ್ಯುಲರ್ ಆಗಿ ಏನು ಸಿನ್ ಯಾವ ಸಿನ್ ಕನೆಕ್ಟ್ ಆಯಿತು ನೋಡುವಾಗ ಅಂತ? ನನಗೆ ಕೃಷ್ಣ ಪ್ರಣಯ ಲವ್ ಸ್ಟೋರಿನ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಸಾಂಗ್ಸ್ ಎಸ್ಪೆಷಲಿ ಆ ಸಾಂಗ್ ಅವ್ರು ಡಾನ್ಸ್ ಮಾಡ್ತಾ ಇದ್ರಲ್ಲ, ಅಂದರೆ ಅವ್ರು ಹೇಳಿದ್ರಲ್ಲ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಈ ಒಂದು ದಿನದ ಬಗ್ಗೆ ತುಂಬಾ ಕನಸಿತ್ತು. ಅಂದರೆ ಎಷ್ಟೋ ವರ್ಷಗಳ ಕನಸು ರಾತ್ರಿ ಮಾಡಿದಾಗ ನಾವು ಈ ಥರದ್ದು ಯಾವಾಗ ಒಂದು ಫಸ್ಟ್ ಡೇ ಫಸ್ಟ್ ಶೋ ನೋಡ್ಬೋದು, ಎಲ್ಲಿ ಅಷ್ಟು ಜನ ಹೌಸ್ಫುಲ್ ಆಗಿರುತ್ತೆ, ನಾವು ಮಾಡ್ತಾ ಇರೋದನ್ನ ನೋಡ್ತಾ ಇರ್ತಾರೆ ಅಂತ ಅದು ಇವತ್ತು ನನಸಾಗಿದೆ. ಅದೊಂಥರ ಸ್ಪೆಷಲ್ ಡೇ ನಾನು. ಎಲ್ಲರೂ ಬಂದು ಡಾನ್ಸ್ ಮಾಡಿದ್ರೆ, ನಾನು ಡಾನ್ಸ್ ಮಾಡಿದ್ರೆ ಹೂವು ಎಲ್ಲ ಆಗ್ತದೆ. ಚಲ ಹೊಸ ಎಕ್ಸ್ಪೀರಿಯನ್ಸ್ ನನಗೆ, ಫಸ್ಟ್ ಟೈಮ್ ಇದು ಲೈಫ್ ಲಾಂಗ್ ದಿಸ್ ಫೇಸ್, ಇದು ನನಗೆ ಸ್ಪೆಷಲ್ ಆಗಿ ಉಳಿಯುತ್ತೆ. ಆ್ಯಂಡ್ ಎಲ್ಲ ಮಾಧ್ಯಮದವ್ರಿಗೂ ತುಂಬ ಥ್ಯಾಂಕ್ಸ್. ನಿಮ್ಮನೆ ಹುಡುಗಿ ಕನ್ನಡದ ಹುಡುಗಿ ಅಂತ ಸಪೋರ್ಟ್ ಮಾಡಿದ್ರೆ ನನಗೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್.